श्री बी वि श्रीनिवास रवरु निम्मन्नु उद्देशि मातादलिक्किद्दारे एल्ल युव कांग्रेस कार्यकर्तरु एद्दु निंतु अवरिगे गौरव कोडबेकागि विनंति माडुत्तिद्देवे दि ऑक्सिजन मैन ऑफ इंडिया बी वि श्रीनिवास रवरु निम्म मुंदे बी वि श्रीनिवास अवरिगे बी वि श्रीनिवास अवरिगे ड्यूटी कादु तवेल्लरू बहळ समयदिंद प्रोग्राम यावाग मुगियतप्प ऊट माडबेकु अंत योचनेयल्लि इदीरा सरी ताने सुळ्ळु हेळबारदु मोदी आगोय्के मत्ते मोदी सुळ्ळु हेळि हेळि ओ झूठ भी शर्मा रहे वेदिकेयल्लि कुळितिरुवंत शासकरु कर्नाटक राज्यदल्ले तम्मदे आदंत चापु मूडिसिरुवंत जनर सेवे वंदु अवर उद्देश जनर कष्टदल्लि इद्रे अवरिगे याव रीति हेल्प माडबेकु मत्ते एल्ला वर्गदवरन्न एल्ला समाजदवरन्न याव रीति कापाडबेकु ई मंगळूरु जिल्लेन याव रीति कापाडबेकु अंत आगलू रात्रि योचने नम्म निम्मेल्लर नेच्चिन नायकरु आदंत यूटी कादर साहेब्रे यूटी कादर साहेब्रु ओन्ली दक्षिण कन्नड जिल्लेगे सीमितरल्ल इडी देशक्के अवरु ओब्ब मादरि नायकरु अंत नानु हेळ्ळिक्के इच्छिस्तेने ಕೇರಳದಲ್ಲಿ ನೀವು ಹೋಗಿ ಯುಟಿ ಕಾದರ್ ಅವರ ಬಗ್ಗೆ ನೀವು ಕೇಳಿದ್ರೆ ಅಲ್ಲಿನ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಬಹಳ ಚೆನ್ನಾಗಿ ಹೇಳ್ತಾರೆ ಡೆಲ್ಲಿಯಲ್ಲಿ ಆಗಬಹುದು ಮಹಾರಾಷ್ಟ್ರ ಆಗಬಹುದು ಯುಪಿ ಅವರು ಆಗಬಹುದು ಯಾಕೆ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಜನಪರ ಕಾಳಜಿ ಇರುವಂತ ಒಂದು ಮನಸು ಮೃದು ಮನಸು ತಮಗೆ ಗೊತ್ತಿದೆಯೋ ಗೊತ್ತಿಲ್ಲೋ इवरु मंत्री आदागा अनेक बारी कारल्ली होगबेकारे रस्ते अपघात आदागा तम्म कारन्नु आ ओंदु पेशेंटिगे इवर कारन्नु कळिसुवंत केलसवन्न माडिरोदागिरबहुदु ट्राफिक जाम आदागा खुद्दागि ट्राफिक इन्स्पेक्टर आगुवंत केलस आगिरबहुदु आ फुड इन्स्पेक्टर कर्नाटक राज्य जन यारू मरिया साध्य मन प्रति महिळेयरु स्वल्प अक्की सिक्ता अंद्रे इवरु कोट्ट रेशन कार्ड इंद साध्य आगिदे अंत नानु हेळ्ळिक्के इच्छे पडुत्तेने कर्नाटक राज्यदल्लि साकष्टु जन आर सचिवरागिद्रु ಆದರೆ ಇವರು ತೆಗೆದುಕೊಂಡಂತ ಜನಪರ ಕಾಳಜಿ ಏನಪ್ಪಾ ಅಂದ್ರೆ ಬಿಜೆಪಿ ಸರ್ಕಾರ ಯಾವುದೇ ಸರ್ಕಾರ ಬಂದ್ರೆ ಫಸ್ಟ್ ಬಡವರ ರೇಷನ್ ಕಾರ್ಡ್ ಕಿತ್ತುಕೊಳ್ಳೋ ಅಂತ ಕೆಲಸವನ್ನ ಮಾಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಒಟ್ಟೆ ಹಸಿದವರಿಗೆ ಊಟ ಹಾಕೋ ಅಂತ ಕೆಲಸ ಯಾವದರ ಪಕ್ಷ ಮಾಡ್ತದೆ ಅಂದ್ರೆ ಆ ಒಂದು ನಿಟ್ಟಿನಲ್ಲಿ ರೇಷನ್ ಕಾರ್ಡ್ ಮನೆಗೆ ಪೋಸ್ಟಲ್ ಅಲ್ಲಿ ಆಧಾರ್ ಕಾರ್ಡ್ ಯಾವ ರೀತಿ ಮನೆಗೆ ಹೋಗುತ್ತೆ आ ರೀತಿಯಲ್ಲಿ ಏನಾರ ರೇಷನ್ ಕಾರ್ಡ್ ಮನೆಗೆ ಹೋಗೋ ಕೆಲಸ ಮಾಡಿದ್ರು ಅಂದ್ರೆ ಅದು ಯುಟಿ ಕಾದರ್ ಅವರ ಕೊಡುಗೆ ಅದು ಯಾರು ಏನು ಹೇಳಿದ್ರು ಈ ಬಿಜೆಪಿ ಅವರು ಸುಳ್ಳು ಹೇಳಿದರಲ್ಲ ಯಾರು ಏನೇ ಸುಳ್ಳು ಹೇಳ್ರಿ ಅದು ಇತಿಹಾಸ ಪುಟದಲ್ಲಿ ಈ ರಾಜ್ಯದ ಜನರ ಮನಸಲ್ಲಿ ಅಮರವಾಗಿ ಉಳಿಯುತ್ತೆ ಅಂತ ನಾನು ಹೇಳಿಕೆ ಇಚ್ಛೆಪಡ್ತೀನಿ ಈ ಒಂದು ಸ್ಟೇಜ್ ಅಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಉಸ್ತುವಾರಿಗಳು ತೆಲಂಗಾಣದಿಂದ ಬಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅಂತ ದಿನ ಹಗಲು ರಾತ್ರಿ ಹೋರಾಡ್ತಾ ಇರಂತ ಅನಿಲ್ ಕುಮಾರ್ ಯಾದವ್ ಅವರೇ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರು ಪ್ರತಿದಿನ ಒಂದು ಒಂದಲ್ಲ ಒಂದು ಪಕ್ಷ ಸಂಘಟನೆ ಕೆಲಸ ಮಾಡ್ತಾರೆ ಅಂತ ಭವ್ಯರವರೇ
ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳು ಸಾವಿರಾರು ಆಟೋ ಡ್ರೈವರ್ಸಿಗೆ ಪ್ರತಿದಿನ ಅಲ್ಲಿ ಒಂದು ದಿನಸಿ ಕಿಟ್ಟನ್ನು ಕೊಡುವಂಥ ಕೆಲಸ ಮಾಡ್ತಾ ಇರೋಂಥ ದೀಪಿಕಾ ರೆಡ್ಡಿರವರೇ, ಮನ್ನನ್ರವರು, ಬ್ರಹ್ಮಗುರು ನಾರಾಯಣ ಗುರುವರವರ ಕಾರ್ಯಕ್ರಮ ಮಾಡಬೇಕು ಮಂಗಳೂರಲ್ಲಿ ಅಂತ ಹೇಳಿ ಸತತವಾಗಿ 5 ದಿನಗಳ ಇಲ್ಲೇ ಉಳಿದು ಎಲ್ಲ ಕಾರ್ಯಕರ್ತರ ಜೊತೆ ಹೋರಾಟವನ್ನು ಮಾಡ್ತಾ ಕಾರ್ಯಕ್ರಮವನ್ನು ಮಾಡ್ತಾ ಇರೋಂಥ ಉಸ್ತುವಾರಿಗಳಾದಂಥ ಮನ್ನನ್ರವರೇ, ನಮ್ಮ NSCI ನ ಜಿಲ್ಲಾ ಅಧ್ಯಕ್ಷರು, ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು, ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು, ಮೇನ್ ಕಾಂಗ್ರೆಸ್ನ ಎಲ್ಲ ವರ್ಗದ, ಹಿಂದುಳಿದ ವರ್ಗದ ಅಧ್ಯಕ್ಷರಾಗ್ಬೋದು, ಮೈನಾರಿಟಿ ಅಧ್ಯಕ್ಷರಾಗ್ಬೋದು, ಯೂತ್ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷ ಆದಂಥ ನವಾಜ್ರವರೇ, ಫಿರೋಜ್ರವರೇ, ಮತ್ತು ಇನ್ನು ಸಾಕಷ್ಟು ಜನ ಮಾತಾಡಿದ್ರು. ಗಣೇಶ್ ಪೂಜಾರಿ ಅವ್ರು ಇಲ್ಲೇ ನೋಡ್ತಾ ಇದ್ದಾರೆ, ನನ್ನ ಹೆಸರು ತಗೊಂಡಿಲ್ಲ ಯಾಕೆ ಅಂತ. ಎಲ್ಲರ ಹೆಸರು ತೆಗೆದುಕೊಂಡ್ರೆ ಸಮಯ ಆಗ್ತದೆ, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಯಾವಾಗಲೂ ಒಂದು ಹಿರಿಯರು ಒಂದು ಗಾದೆಯನ್ನು ಹೇಳಿದ್ದಾರೆ, ಮದುವೆಯಲ್ಲಿ ಕೊನೆ ಅಂತಿಲ್ಲಿ ಊಟ ಮಾಡಬಾರ್ದು, ಕಾರ್ಯಕ್ರಮದಲ್ಲಿ ಕೊನೆ ಭಾಷಣಕಾರನ ಆಗಬಾರ್ದು ಅಂತ. ಯಾಕೆ ಅಂದರೆ ಮದುವೆಯಲ್ಲಿ ಕೊನೆಯಲ್ಲಿ ಊಟಕ್ಕೆ ಕೂತ್ಕೊಂಡ್ರೆ ಎಲ್ಲ ಖಾಲಿ ಆಗೋಗಿರುತ್ತೆ, ಭಾಷಣ ಕೊನೆಗೆ ಮಾಡ್ತಾ ಇದ್ರೆ ಎಲ್ಲರೂ ಮನೆಗೆ ಹೋಗೋ ಒಂದು ಮೂಡಲ್ಲಿ ಇರ್ತೀರ. ಅದಕ್ಕೆ ನಾನು ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳಲ್ಲ ನಿಮ್ದೆಲ್ಲ. 75ನೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಕಳೆದ 15ನೇ ತಾರೀಕು ಆಚರಣೆಯನ್ನು ಮಾಡಿದ್ವಿ. ಆ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ದೀವಿ 75ನೇ ವರ್ಷ. ಅಲ್ಲಿ ಏನಾರ ಅವರು ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸಿದ್ದಾರೆ ಅಂದರೆ ಈ ದೇಶವನ್ನ ಕೊಟ್ಟಿದ್ದು, ಈ ನೇಷನ್ ಅನ್ನ ಕೊಟ್ಟಿದ್ದು, ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ಈ ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಿದ್ದಕ್ಕೆ ಇವತ್ತು ಅಲ್ಲಿ BJPಯವರು ಫ್ಲಾಗ್ ಹಾರಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಚಾಯ್ ಮಾರೋನು ಪ್ರಧಾನಮಂತ್ರಿ ಆಗ್ಬೋದು ಅಂದರೆ ಈ ದೇಶ ಕೊಟ್ಟಂಥ ಸಂವಿಧಾನ, ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಿಂದ ಅನ್ನೋದನ್ನ ಇವರು ಮರಿಬಾರ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದೇಶಕ್ಕೋಸ್ಕರ ಇವರೇನಾರ ತ್ಯಾಗ ಮಾಡಿದಾರ? ತ್ಯಾಗ ಬಲಿದಾನ ಈ RSS ಅವರು ಹೇಳ್ರಿ ನೋಡೋಣ. ಸ್ವತಂತ್ರ ಹೋರಾಟದಲ್ಲಿ ಇವ್ರು ಯಾರು ಭಾಗವಹಿಸಿದ್ರ? ಒಬ್ಬ ವ್ಯಕ್ತಿ ಹೇಳಿ. ಇವರು ಇವತ್ತೇನು ದೇಶದಾದ್ಯಂತ ರಾಜ್ಯದಾದ್ಯಂತ ಫರ್ಜಿ ಸರ್ಟಿಫಿಕೇಟ್, ಹಿಂದುತ್ವದ ಹೆಸರಲ್ಲಿ ಭಾರತ ನಮ್ದು ಹಿಂದುತ್ವ ಅಂತ ಏನೊಂದು ವಿಷ ಬೀಜ ಬಿತ್ತೋರು ಈ ದೇಶದ ಸ್ವತಂತ್ರಕ್ಕೆ ಏನಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ನೀವು ಯಾರು ಹೇಳ್ಬಿಡಿ. ಏನಿವತ್ತು ಫರ್ಜಿ ಸರ್ಟಿಫಿಕೇಟ್ ಅನ್ನ ಮಾಡ್ತಾ ಇರ? ಇವರು ಬ್ರಿಟಿಷರ ಒಂದು ಚಾಪ್ಲೂಸಿ ಕೆಲಸವನ್ನ ಮಾಡ್ತಿದ್ದವರು. ಈ ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರ ತ್ಯಾಗ ಬಲಿದಾನ ಇದೆ. BJPಯವರು ಒಬ್ಬ ಬಂದು ಹೇಳಿ ಅವ್ರ ಮನೆಯಲ್ಲಿ ಯಾರ ಈ ದೇಶಕ್ಕೋಸ್ಕರ ಸತ್ತಿದ್ದಾರೆ ಅಂತ. ನಾನು ಅವ್ರು ಹೇಳ್ದಂಗೆ ಕೇಳಕ್ಕೆ ತಯಾರಿದ್ದೀನಿ. ಸತ್ತಿದ್ದಾರ ಅವ್ರ ಮನೇಲಿ ಯಾರ? ಅವ್ರ ಮನೇಲಿ ಸತ್ತಿರೋದು ಬಹಳ ದೂರವಾದ ಮಾತು. ಅವ್ರ ಮನೇಲಿರ ನಾಯಿ ಕೂಡ ಸತ್ತಿಲ್ಲ ಈ ದೇಶಕ್ಕೋಸ್ಕರ. ಇವರು ಈ ಸರ್ಟಿಫಿಕೇಟ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಭಾರತೀಯ ಯುವ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಪಕ್ಷ ಇಬ್ರು ಈ ದೇಶವನ್ನ ಒಡೆಯೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಈ ದೇಶ ಯಾರು? ಇವ್ರ ಅಪ್ಪನ ಮನೆದೇನ್ರಿ? ಏನ್ ಕೊಟ್ಟಿದ್ದಾರೆ ಈ ದೇಶಕ್ಕೋಸ್ಕರ? ಎಲ್ಲ ಕಡೆ ಏನು ಮಾತಾಡ್ತಿದ್ರು, ಜಾಸ್ತಿ ದಿನ ಇಲ್ಲ. ಏನು ಜನರು ಒಂದು ಮೊದಲನೇ ಬಾರಿ ಅವಕಾಶ ಕೊಟ್ರು, ಏನಿಗೆ ಕೊಟ್ರು? ಅಚ್ಚೇ ದಿನ ಆಯೇಗ. ಅಚ್ಚೇ ದಿನ ಯಾರಿಗಾರ ಬಂತ?
ವರ್ಷಕ್ಕೆ 2 ಕೋಟಿ ಯುವಕರಿಗೆ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದ್ರೆ ಯಾರಿಗಾರ ಕೊಟ್ರ? ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ಕೊಳಿತಾ ಇದೆ. ಹಿಂಗ್ ಹೋಗ್ಬಿಟ್ಟು ಸರ್ಕಾರ ಬಂದ್ರೆ ಹಿಂಗ್ ಹೋಗ್ಬಿಟ್ಟು ಹಿಂಗ್ ತಗೊಬಂದು ಎಲ್ಲಾರ ಖಾತೆಗೆ 15-15 ಲಕ್ಷ ಹಾಕ್ಬಿಡ್ತೀವಿ ಅಂದ್ರು. ಯಾರಿಗಾರ ಬಂತ ಸ್ವಾಮಿ 15 ಲಕ್ಷ? ನೋಡಿ ನಗ್ತವನೆ, ನನಗೊಂದು 10,000 ಬಂದಿರ್ಬೇಕು. ಬಂದಿದ್ಯಾ? ಬರಲ್ಲ. 10 ಪೈಸಾ ಒಣ ಭಾಷಣಗಳು ಬಿಟ್ರೆ ಇವರು ಈ ದೇಶಕ್ಕೆ ಏನಾರ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ 7 ವರ್ಷ ಆಯ್ತು. ಏನೋ ಒಂದು ಮಾಡಿದಾರ ದೇಶಕ್ಕೋಸ್ಕರ? ಯಾರ ಒಬ್ರು ಖುಷಿ ಇದಾರ? ಈ ದೇಶದ ಯುವಕರಾಗ್ಲಿ, ಈ ರಾಜ್ಯದ ಯುವಕರಾಗ್ಲಿ, ಈ ದೇಶದ ಅನ್ನದಾತ ರೈತರು ಖುಷಿ ಇದಾರ? ಸತತವಾಗಿ 8 ತಿಂಗಳಿಂದ ದಿಲ್ಲಿಯ 4 ಕೋಣೆಗಳಲ್ಲಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೆ. ಏನು ಕಪ್ಪು ಮಸೂದೆಯನ್ನ ತೆಗೆದುಕೊಂಡ್ಬಂದಿದ್ದಾರೆ, ಕಾಲ ಕಾನೂನು, ಅದ್ರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಗುಂಗೆ ಬೇರೆ ನಿಕ್ಕಮ್ಮೆ ಸರ್ಕಾರ, ಇವ್ರಿಗೆ ಕಿವಿನೇ ಕೇಳಿಸದೆ ಇರೋ ಸರ್ಕಾರ. ಆ ಸರ್ಕಾರ ಡೆಲ್ಲಿಯಲ್ಲಿ ಕೂತ್ಕೊಂಡು ಆ ರೈತರ, ಈ ದೇಶದ ಅನ್ನದಾತರನ್ನ ಮುಗಿಸೋ ಅಂತ ಕೆಲಸ ಯಾರ ಮಾಡ್ತಿದಾರೆ ಅಂದ್ರೆ ಈ BJP ಸರ್ಕಾರದವರು. ಅನ್ನದಾತರು ಅವ್ರಿಗೆ ಬೆಳೆ ಉಣದು ಗೊತ್ತು, ಬೆಳೆದ ಮೇಲೆ ಕಟ್ ಮಾಡೋದು ಗೊತ್ತು. ರೈತರು ತಯಾರಿದ್ದಾರೆ ಈ BJP ಪಕ್ಷವನ್ನ ಕಿತ್ತೋಗೋದಕ್ಕೆ. ಈ ದೇಶದಲ್ಲಿ ಅತಿ ಹೆಚ್ಚು ಬೆಲೆ ಏರಿಕೆ ಆಗಿದೆ ಈಗ. ಯಾವುದ್ರಲ್ಲಿ ಕೇಳಿ ಬೆಲೆ ಏರಿಕೆ? ಒಂದು ಸೂಜಿಯಿಂದ ಹಿಡಿದು ಬಿಸ್ಕೆಟ್ ಇಂದ ಹಿಡಿದು ಚಾಕ್ಲೇಟ್ ಇಂದ ಹಿಡಿದು ಸಿಮೆಂಟ್, ಕಬ್ಬಿಣ, ಎಣ್ಣೆ ಆಗ್ಬೋದು, ದಾಲ್ ಆಗ್ಬೋದು, ಯಾವ್ದಾರ ತಗೊಳ್ಳಿ ಬೆಲೆ ಏರಿಕೆ. ಮೋದಿ ಅಂದ್ರೆ ಬೆಲೆ ಏರಿಕೆ, BJP ಅಂದ್ರೆ ಬೆಲೆ ಏರಿಕೆ. ಮೋದಿ ಎತ್ತು ಮೆಂಗಾಯಿ ಹೇ, BJP ಎತ್ತು ಮೆಂಗಾಯಿ ಹೇ. 1.5 ವರ್ಷದಿಂದ ಜನರು ಕರೋನಾ ಸಂದರ್ಭದಲ್ಲಿ ತತ್ತರಿಸಿ ಹೋಗಿದ್ದಾರೆ ಸ್ವಾಮಿ. ಯಾರ ಹತ್ರ ತಿನ್ನಕ್ಕೆ ದುಡ್ಡಿಲ್ಲ ಆ ಸಂದರ್ಭದಲ್ಲಿ ಇವರು ಬೆಲೆ ಮೇಲೆ ಏರಿಕೆ ಬೆಲೆ ಏರಿಕೆ ಬಿಟ್ಟು ಏನಾರ ಮಾಡಿದ್ರೆ ಹೇಳಿ. ಇವರು BJP ಅವ್ರು, ನೀವು ಇದೊಂದು ಬಹಳ ಈ ಮಾತನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಕರ್ನಾಟಕ ಜನ ಯಾವತ್ತು BJP ಅವ್ರಿಗೆ ಪೂರ್ಣ ಪ್ರಮಾಣದ ಅಧಿಕಾರ ಕೊಟ್ಟಿಲ್ಲ, ಮ್ಯಾಂಡೇಟ್ ಅನ್ನ ಕೊಟ್ಟಿಲ್ಲ. ಇವರು ಕದ್ದು ಸರ್ಕಾರ ಮಾಡಿರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಪ್ರಜಾಪ್ರಭುತ್ವವನ್ನ ಕೊಗ್ಗಲೆ ಮಾಡಿ ಶಾಸಕರನ್ನ ದುಡ್ಡಲ್ಲಿ ಕೊಂಡ್ಕೊಳ್ಳೋ ಅಂತ ಕೆಲಸ ಮಾಡಿದ್ರು. ನರೇಂದ್ರ ಮೋದಿ ಹೇಳ್ತಾರೆ, ಮೇ ಗರೀಬ್ ಆದ್ಮಿ ಹೂ ಜೋಲಾ ಲೇಕೆ ಆಯಾ ಹೂ ಜೋಲಾ ಲೇಕೆ ಚಲೇ ಜಾತಾ. ನರೇಂದ್ರ ಮೋದಿ ಅವರೇ ಬಹಳ ಒಳ್ಳೆ ಮಾತು ಹೇಳಿದ್ದೀರಾ, ಬಹುತ್ ಅಚ್ಚಿ ಬಾತೆ. ಆಪ್ ಜೋಲಾ ಲೇಕೆ ಆಯಾ ಹೇ ಜೋಲಾ ಲೇಕೆ ಜಾನೆ ಕಿಲೆ ತಯಾರೇನಾ ಜೋಲಾ ಅಮ್ದೆಂಗೆ. ಬಟ್ ಈ ಲೋಕ ಕ್ಯಾ ಕರೆ, ಪೂರಾ ದೇಶವಾಸಿಗೂ ಜೋಲಾ ದೇರೆ, ಸಬ್ಕೂ ಗರೀಬ್ ಕರ್ನೆ ಕ, ಎಲ್ಲ ಇಡೀ ದೇಶವಾಸಿಯ ಎಲ್ಲರನ್ನು ಬಡವರನ್ನ ಮಾಡಕ್ಕೆ ಹೊರಟಿರುವಂತ ಈ ಸರ್ಕಾರ. ಇವರಿಗೆ ಎಲ್ಲೂ ಸಹ ಒಂದು ಸಣ್ಣ ಸಣ್ಣ ಒಂದು ಒಂದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿ. ಇವ್ರಿಗೆ ಬರೋದು ಏನಪ್ಪ ಅಂದ್ರೆ 2 ಕೆಲಸ. 1, ಮಾರಾಟ ಮಾಡೋದು, ಇನ್ನೊಂದು ಹೆಸರು ಬದಲಾಯಿಸೋದು. ಅದು ಬಿಟ್ಟು ಏನಾರ ಮಾಡಿದಾರ? ಏನ ಮಾಡಿದಾರ? ಇವ್ರದ್ದೇನಿದೆ ಯೋಗದಾನ? IIT ಮಾಡೋದ್ರಲ್ಲಿ ಏನಿದೆ ಇವ್ರ ಯೋಗದಾನ? ಕಾಂಗ್ರೆಸ್ 70 ವರ್ಷದಲ್ಲಿ ಏನ್ ಮಾಡಿದೆ ಅಂತ ಕೇಳ್ತಾರೆ. ಇವ್ರು 7 ವರ್ಷದಿಂದ ಸೇಲ್ ಮಾಡ್ತಾವ್ರೆ, 7 ವರ್ಷದಿಂದ ಹೆಸರು ಬದಲಾವಣೆ ಮಾಡ್ತಾವ್ರೆ, ಆದ್ರೂ ಮುಗಿತಾ ಇಲ್ಲ. ಕಾಂಗ್ರೆಸ್ 70 ವರ್ಷದಲ್ಲಿ ಕೊಟ್ಟಿರೋದು ಇನ್ನು 20 ವರ್ಷ ಆದ್ರೂ ನೀವು ಸೇಲ್ ಮಾಡ್ತಾನೆ ಇರ್ಬೇಕಾಗುತ್ತೆ, ಹೆಸರು ಬದಲಾವಣೆ ಮಾಡ್ತಾನೆ ಇರ್ಬೇಕಾಗುತ್ತೆ, ಬೇರೆ ಏನು ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿಯವರು ಚಸ್ಮಾ ಲೇಖೆ ಆಯ್ತ ಕಾಸೆ, ಬರ್ಲಿನ್ ಜರ್ಮನಿಯಿಂದ ಒಂದು ಗ್ಲಾಸನ್ನು ತಗೊಬಂದ್ರು.
ಪತ್ರಕರ್ತರು ಕೇಳಿದ್ರು, ಸ್ವಾಮಿ ಈ ಗ್ಲಾಸ್ ಅಲ್ಲಿಂದ ಯಾಕೆ ತಗೊಬಂದಿದ್ರೆ, ಈ ಗ್ಲಾಸ್ ಇಲ್ಲೇ ಸಿಗುತ್ತಲ್ಲ. ಇಲ್ಲ ಇಲ್ಲ, ನಾನು ಸೂರ್ಯಗ್ರಹಣ ನೋಡಬೇಕು, ಸೂರ್ಯಗ್ರಹಣ ನೋಡಬೇಕು ಅಂತೇಳಿ 2.5 ಲಕ್ಷ ಗ್ಲಾಸ್ನ ತಗೊಬಂದರು. ಆದರೆ ಅವತ್ತೇನೋ ಒಂದು ವೆದರ್ ಕಾರಣ ಅವರು ನೋಡೋಕ್ಕಾಗಿಲ್ಲ ಅಂತ ಭಾಳ ನೊಂದ್ಕೊಂಡೆ ಅಂತ ಎಲ್ಲ ಟಿ ವಿಗಳ ಮುಂದೆ ಹೇಳಿದ್ರು. ನರೇಂದ್ರ ಮೋದಿಯವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ದೇಶದಲ್ಲಿ ಯುವಕರು ಯಾವ ರೀತಿ ತತ್ತರಿಸ್ತಾ ಇದ್ದಾರೆ, ಈ ದೇಶದ ಮಹಿಳೆಯರೇ ಯಾವ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಈ ದೇಶದ ಸಣ್ಣ ಸಣ್ಣ ವ್ಯಾಪಾರಿಗಳು ಇವತ್ತು ಎಲ್ಲೋ ಒಂದು ರೀತಿ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸಂದರ್ಭವೇ ಅನುಭವ ಆಗಿದೆ. ಈ ದೇಶದ ರೈತರು ಎಲ್ಲೋ ಒಂದು ಕಡೆ ಹಗಲು ರಾತ್ರಿ ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ 1000 ರೈತರು ಶಹೀದಾದಂಥ ದಿನಗಳನ್ನ ನಾವು ನೋಡಿದ್ದೀವಿ. ಇದನ್ನೆಲ್ಲ ನೋಡಲಿಕ್ಕೆ ನರೇಂದ್ರ ಮೋದಿ ಅವ್ರಿಗೆ ಯಾವ ಚಶ್ಮಾ ಬೇಕು, ನರೇಂದ್ರ ಮೋದಿ ಅವ್ರಿಗೆ ಯಾವ ಗ್ಲಾಸು ನಾವು ತಂದುಕೊಡ್ಬೇಕು? ದುನಿಯಾಲಿ ಎಲ್ಲೇ ಆಗಿರಲಿ, ಪ್ರಪಂಚದಲ್ಲಿ ಎಷ್ಟೇ ಲಕ್ಷದಾಗಿರಲಿ, ನಾವು ತಂದುಕೊಡೋದಕ್ಕೆ ಸಿದ್ಧರಾಗಿದ್ದೀವಿ. ಒಂದ್ಸರಿ ಹಾಕೊಂಡು ಈ ದೇಶದ ಪರಿಸ್ಥಿತಿಯನ್ನು ಅವರು ನೋಡಬೇಕಾಗಿದೆ. ಅವ್ರು ನೋಡಕ್ಕೆ ರೆಡಿ ಇಲ್ಲ. ಏನು ಮಾಡ್ತಾರೆ, ಈ ದೇಶದಲ್ಲಿ ಯಾರು ಆವಾಜ್ ಎತ್ತಿದ್ರೆ, ಈ ದೇಶದಲ್ಲಿ ಸರ್ಕಾರದ ವಿರುದ್ಧ ಕೂಗೆತ್ತಿದ್ರೆ ಅವರ ಮೇಲೆ ಕೇಸ್ ಹಾಕೋದು, ಜೈಲು ಕಳಿಸೋದು ಬಿಟ್ಟರೆ ಹೊಸ್ತಾಗೇನೋ ಪೆಗಸಿಸ್ ಅಂದ್ರೆ ಏನು ಗೊತ್ತಾ ನಿಮಗೆ? ಹಾಂ, ಇದು ತಿಳ್ಕೋಬೇಕು ನೀವು. ಪೆಗಾಸಿಸ್ ಇಸ್ರೇಲ್ ಕಂಪನಿಯಿಂದ ಕದ್ದಾಳಿಕೆ, ಫೋನ್ ಕದ್ದಾಳಿಕೆ. ಒಂದು ಸರಿ ಕದ್ದಾಳಿಕೆ ಮಾಡಲಿಕ್ಕೆ ಇನ್ವೆಸ್ಟು 2 ಕೋಟಿ ಆಗುತ್ತೆ. ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ 1000 ಜನರ ಕದ್ದಾಳಿಕೆ ಮಾಡಿದೆ ಫೋನ್ನ. ಯಾರ್ಯಾರಪ್ಪ ಇದ್ದಾರೆ ಅನ್ನೋದು ಇದು ಭಾಳ ಸ್ವಲ್ಪ ತಾವು ಗಮನದಲ್ಲಿಟ್ಕೋಬೇಕು. BSF ಹೆಡ್ಡು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಹೆಡ್ಡು, ಅವರು ಏನು ಸಂಭಾಷಣೆ ಮಾಡ್ತಾರೆ ಅಂತ ಅವರು ಪ್ರತಿಯೊಂದು ಮಾತನ್ನ ಕೇಳಿಸ್ಕೊಳ್ಳೋದು. ಸಿ ಬಿ ಐ ಹೆಡ್ಡು ಏನು ಮಾತಾಡ್ತಾರೆ ಅಂತ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದು. IT ಹೆಡ್ಡು ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದು. ಸುಪ್ರೀಂ ಕೋರ್ಟ್ ಜಡ್ಜು, ಇತಿಹಾಸದಲ್ಲೇ ಮೊದಲನೇ ಬಾರಿ ಈ ರೀತಿಯಾದಂಥ ಒಂದು ಕೆಟ್ಟ ಕೆಲಸವನ್ನ ಯಾರು ಮಾಡಿದ್ದಾರೆ ಅಂದರೆ ಅದು BJP ಸರ್ಕಾರ. ಪತ್ರಕರ್ತರು ಏನೊಂದು ರ್ಯಾಫಲ್, ಚೌಕಿದಾರ್ ಚೋರೆ ಎಲ್ಲ ಗೊತ್ತಲ್ಲ, ರ್ಯಾಫಲ್ ಕೇಸನ್ನ ವರದಿ ಮಾಡಿದಂಥ ಹಿಂದೂ ಪತ್ರಕರ್ತನ ಮೊಬೈಲ್ಗೆ ಪೆಗಸಿಸನ್ನ ಹಾಕಿದ್ರು. ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧಿಯವರ ಫೋನ್ಗೂ ಸಹ ಪೆಗಸಿಸನ್ನ ಹಾಕಿದ್ರು. ರಾಹುಲ್ ಗಾಂಧಿಯವರ ಪ್ರತಿಯೊಂದು ಹೆಜ್ಜೆ ಮೂಮೆಂಟನ್ನು ತಿಳ್ಕೊಳ್ಳಿಕ್ಕೆ ಅವರ ಆಫೀಸಲ್ಲಿ ಕೆಲಸ ಮಾಡೋ ಅಂತ ಕೆಲವರ ಮೇಲೆ ಪೆಗಸಿಸನ್ನು ಹಾಕಿದ್ರು. ಅವ್ರು ಇವತ್ತವರೆಗೂ ದೇಶದ ಜನರ ಮುಂದೆ ಬಂದು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಪೆಗಸಿಸು ಯಾರು ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ಪೆಗಸಿಸ್ ಅವರು ಇಸ್ರೇಲ್ ಕಂಪ್ನಿಯವ್ರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯುಟಿ ಖಾದರ್ ಅವ್ರು ಹೇಳಿದ ತಕ್ಷಣ ಆ ಇಸ್ರೇಲ್ ಕಂಪ್ನಿಯವರು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಇಬ್ಬರೇ ಇಬ್ರು ಹೇಳಿದ್ರೆ ಮಾತ್ರ ಸಾಧ್ಯ, ಒಬ್ಬ ರಂಗಾಬಿಲ್ಲ. ಈ ರಂಗಾಬಿಲ್ಲ ಹೇಳಿದ್ರೆ ಮಾತ್ರ ಸಾಧ್ಯ. ರಂಗ ಅಂದ್ರೆ ಈ ದೇಶದ ಪ್ರಧಾನ ಮಂತ್ರಿ, ಬಿಲ್ಲ ಅಂದ್ರೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ. ಇವರು ಹೇಳಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇವರು ಪೆಗಸಿಸನ್ನ ಹಾಕಿ ಕದ್ದಾಳಿಕೆ ಮಾಡಿರೋಂಥ ಕೆಲಸವನ್ನ ನಾವೆಲ್ಲರೂ ನೋಡಿದ್ವಿ. ಇವ್ರ ವಿಚಾರಗಳನ್ನ ಹೇಳ್ಕೊಂಡು ಹೋದ್ರೆ 1 ದಿನ ಅಲ್ಲ 2 ದಿನ ಆಗ್ತದೆ. ಬೇಟಿ ಪಡಾವ್ ಬೇಟಿ ಬಚಾವ್, ಬೇಟಿ ಯಾರಿಂದ ಬಚಾವ್ ಮಾಡಬೇಕು ಅನ್ನೋದನ್ನ BJP ಅವರೇ ಹೇಳಬೇಕು. ಯಾಕೆ ಅಂದರೆ ದೇಶದ ಯಾವೇ ನೀವು ರಾಜ್ಯಗಳನ್ನು ತೆಗೆದುಕೊಳ್ಳಿ, ಆ ರಾಜ್ಯದ ಒಂದು ಪ್ರಮುಖ ಪುಟದಲ್ಲಿ ಹೆಡ್ಲೈನ್ಸಲ್ಲಿ ಅತ್ಯಾಚಾರದ ಬಗ್ಗೆ ಆ ಪೇಪರಲ್ಲಿ ಇರುತ್ತೆ, ಆ TVಯಲ್ಲಿ ಇರುತ್ತೆ. ಯಾರಿಂದ, ಯಾರ ಹೆಸರಿರುತ್ತೆ? BJP MLA, BJP MP, ಇವರೆಲ್ಲರ ಹೆಸರುಗಳಿರುತ್ತೆ. ನಾನು ಅದಕ್ಕೆ ಇವರು ಹೆಸರು ಚೇಂಜ್ ಮಾಡೋದ್ರಲ್ಲಿ ನಿಸ್ಸೀಮರಲ್ಲ. ಬೇಟಿ ಪಡಾವ್
भेटी को बीजेपी नेता से बचाओ, बीजेपी लीडर्स भेटिया ना बचाव माड़ा संदर्भ बंदिदे। ನಿಮ್ಮೆಲ್ಲರಿಗೂ ನಾನು ವಿಶೇಷವಾದಂತ ಒಂದು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ಕರೋನಾ ಸಂದರ್ಭದಲ್ಲಿ ನೀವು ಏನು ಕೆಲಸವನ್ನ ಮಾಡಿದ್ರಿ, ಯಾವುದೇ ರೀತಿಯಾದಂತ ಅಪೇಕ್ಷೆಯನ್ನ ಮಾಡದೆ ತಮ್ಮದೇ ಆದಂತ ದುಡ್ಡನ್ನ ಹಾಕಿ ಯೂಟ್ಯೂಬ್ ಕಾದರ್ ಅವರು ಹೇಳಲಿ ಬಿಡಲಿ, ನೀವು ದಿನನಿತ್ಯ ಜನರ ಸೇವೆ ಮಾಡುವಂತ ಕೆಲಸ ನೀವು ಮಾಡಿದಿರಾ, ಆ ದೇವರಲ್ಲಿ ನಾನು ಸಹ ಪ್ರಾರ್ಥನೆಯನ್ನ ಮಾಡ್ಕೊಂತೀನಿ ತಮ್ಮೆಲ್ಲರಿಗೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಮತ್ತೆ ಇವರು ದೇಶದ ಒಂದು ದೊಡ್ಡ ನಾಯಕರಾಗಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಸಹ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ಶಾ ಅಲ್ಲಾ ದೇವರು ನನ್ನ ಪ್ರಾರ್ಥನೆಯನ್ನು ಮಂಜೂರು ಮಾಡ್ಕೋತಾರೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದರೆ ಈಗ ಯಾವ ರೀತಿ ನಾಯಕರಿದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಪೊಲಿಟಿಕ್ಸಲ್ಲಿ ಬಿ ಜೆ ಪಿಯವರು ಯಾವ ರೀತಿ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ. ನಿಜವಾಗ್ಲೂ ದೇಶ ಕಟ್ಟೋದಕ್ಕೆ, ರಾಜ್ಯ ಕಟ್ಟೋದಕ್ಕೆ, ನಾಡು ಕಟ್ಟಬೇಕು ಅಂದರೆ ಇವ್ರ ಯು ಟಿ ಖಾದರ್ ಅಂತ ನಾಯಕರು ಅವಶ್ಯಕತೆ, ಈ ರಾಜ್ಯಕ್ಕೆ ಈ ದೇಶಕ್ಕೆ ಅವ್ರದ್ದು ಅವಶ್ಯಕತೆ ಇದೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಜವಾಗ್ಲೂ ಜನಪರ ಕಾಳಜಿಯನ್ನು ಇಟ್ಕೊಂಡು ಎಲ್ಲರನ್ನೂ ಒಂದು ಪರಿವಾರದ ಥರ ಹೇಳ್ಕೊಂಡು ನಾನು ನೋಡಿದೆ ಸಾಕಷ್ಟು ಲೀಡ್ರ್ಗಳು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಬಂದರು ಅಂದರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದೇ ಇಲ್ಲ, ಯಾಕೆಂದರೆ ಏನೋ ಕಂಪ್ಲೇಂಟ್ ಮಾಡಿಬಿಡ್ತಾರೆ ಅಂತೇಳಿ ಇಂಟ್ರೊಡ್ಯೂಸೇ ಮಾಡಲ್ಲ. ಇವರೆಲ್ಲರನ್ನು ಕರೆಸಿ ಪಕ್ಕದಲ್ಲಿ ಕೂರಿಸಿ ಫೋಟೋ ತೆಗೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಎಲ್ಲರಿಗೂ ನಾಯಕತ್ವ ಗುಣಗಳು ಬರಲ್ಲ. ಲೀಡರ್ ಅಂದರೆ ಯಾರು, ನಿಜವಾದ ಲೀಡರ್ ಅಂದರೆ ಯಾರು ಲೀಡರ್ನ ಕ್ರಿಯೇಟ್ ಮಾಡ್ತಾರೆ ಅವರೇ ನಿಜವಾದ ಲೀಡರು. ಇವರು ನಿಜವಾದ ಲೀಡರ್. ರಾಹುಲ್ ಗಾಂಧಿಯವರ ಒಂದು ವಿಚಾರಧಾರ, ರಾಹುಲ್ ಗಾಂಧಿಯವರ ಯೋಚನೆ ಈ ದೇಶವನ್ನು ಸಮರ್ಪವಾಗಿ ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಣ. ಯೂತ್ ಕಾಂಗ್ರೆಸ್ಸು, ಆಕ್ಸಿಜನ್ ಮ್ಯಾನು, ಏನೇನೋ ಇವರೆಲ್ಲ ಹೇಳಿದ್ರು, ಒಬ್ಬ ವ್ಯಕ್ತಿಯಿಂದ ಆಗಕ್ಕೆ ಸಾಧ್ಯ ಇಲ್ಲ, ಟೀಮ್ ವರ್ಕ್. ದೇಶದ ಪ್ರತಿಯೊಬ್ಬ ಕಾರ್ಯಕರ್ತ, ಯುವ ಕಾಂಗ್ರೆಸ್ನ ಕಾರ್ಯಕರ್ತ, ನೀವುಗಳು ಅದರಲ್ಲಿ ಪಾಲಿದ್ದೀರ. ನೀವು ಹಗಲು ರಾತ್ರಿ ಕೆಲಸ ಮಾಡಿದ್ದಕ್ಕೆ ಇವತ್ತು ನಮ್ಗಳಿಗೆ ಹೆಸರು ಬಂದಿದೆ. ನೀವೇ ಕೆಲಸ ಮಾಡಿಲ್ಲ ಅಂದ್ರೆ ಖಾದರ್ ಅವ್ರಿಗೆ ಯಾರು ಕೇಳ್ತಾ ಇದ್ರು? ಖಾದರ್ ಅವರು ಕೆಲಸ, ಅವರು ಯೋಚನೆಗಳನ್ನ ನೀವೆಲ್ಲರನ್ನೂ ಒಳಗೊಡ್ಕೊಂಡು ನೀವು ಏನು ಒಂದು ವಿಭಿನ್ನವಾಗಿ ಕೆಲಸವನ್ನು ಮಾಡ್ತಿದ್ರ, ನಿಜವಾಗ್ಲೂ ಒಂದು ಬಹಳ ಹೆಮ್ಮೆಯ ವಿಷಯ. ಇದೇ ರೀತಿ ರಾಜ್ಯದ ಎಲ್ಲ ವಿಧಾನಸಭೆಗಳಲ್ಲಿ ಒಗ್ಗಟ್ಟಾಗಿ, ಏನು ಉಳ್ಳಾಲ ಬ್ಲಾಕ್ ಆಗ್ಬೋದು, ಮುಡುಪು ಬ್ಲಾಕ್ ಆಗ್ಬೋದು, ತಾವೆಲ್ಲ ಒಗ್ಗಟ್ಟಾಗಿ ಸೇರಿ ಏನೊಂದು ಕೆಲಸವನ್ನು ಮಾಡ್ತಿದ್ದೀರಾ, ನಿಜವಾಗ್ಲೂ ನಿಮಗೂ ಸಹ ಆ ಪ್ರಶಂಸೆ ಅದೆಲ್ಲ ಒಂದು ಸಿಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಸಹ ನಿಮ್ಗಳ ಮಧ್ಯೆ ಕೂತ್ಕೊಂಡು ಒಂದು ಕೆಲಸವನ್ನು ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಮಾಡ್ತಾ ಯೂತ್ ಕಾಂಗ್ರೆಸ್ನ ಕರ್ನಾಟಕದಲ್ಲೂ ಸಹ ಕೆಲಸ ಮಾಡಿದೆ, ಆಲ್ ಇಂಡಿಯಾ ಸೆಕ್ರೆಟರಿ ಆದೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದೆ, ಆಲ್ ಇಂಡಿಯಾ ಉಪಾಧ್ಯಕ್ಷ ಆದೆ, ಆಲ್ ಇಂಡಿಯಾ ಅಧ್ಯಕ್ಷ ಆದೆ. ರಾಹುಲ್ ಗಾಂಧಿಯವರು ಕೊಟ್ಟಂಥ ಏನು ನಮ್ಮ ಮೇಲೆ ಪ್ರೀತಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇಡೀ ದೇಶದ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ಒಂದು ಕೆಲಸವನ್ನು ನಿರ್ವಹಿಸೋ ಒಂದು ಅವನಲ್ಲಿ ಶಕ್ತಿ ಇದೆ ಅಂತ ಹೇಳಿ ಅವರು ನಂಬಿ ಭಾರತೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಕೊಟ್ಟರು. ಅದು ಎಲ್ಲರ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದ್ದೀವಿ. ಸ್ವಲ್ಪ ಕೆಲಸ ಮಾಡಿರೋದು ಸ್ವಲ್ಪ, ಮಾಡಬೇಕಾಗಿರೋದು ಇನ್ನೂ ತುಂಬ ಉಳಿದಿದೆ. ಯಾವಾಗಪ್ಪ ಅದು ತುಂಬ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತಗೊಂಬರೋದು ನಮ್ಮ ನಿಮ್ಮೆಲ್ಲರ ಕೆಲಸ. ಇಲ್ಲಿ ಉಳ್ಳಾಲ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಅವರು ಪ್ರತಿಯೊಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಆರ್ ಎಸ್ ಎಸ್ ಚಡ್ಡಿ ಗಿರಾಕಿಗಳು ಈಗೇನೋ ಪ್ಯಾಂಟ್ ಹಾಕೊತಾ ಇದ್ದಾರೆ.
ನೀವು ಪ್ಯಾಂಟ್ ಹಾಕೊಳ್ಳಿ, ಸೂಟ್ ಹಾಕೊಳ್ಳಿ, ನೀವು ಪಂಚೆ ಹಾಕೊಳ್ಳಿ, ನಿಮ್ಗಳ ಯೋಚನೆ ಇದೆಯಲ್ಲ, ನಿಮ್ಗಳ ಸೋಚ್ ಇದೆಯಲ್ಲ, ಅದು ದೇಶವನ್ನು ಒಡೆಯುವಂಥ ಯೋಚನೆ ಇವರದು. ಇವ್ರು ಯಾವತ್ತೂ ಬದಲಾಗಲ್ಲ, ಇವರು ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಇವ್ರಿಗೆ ಯಾವುದು ಒಳ್ಳೆಯದು ಬರೋಕ್ಕೆ ಸಾಧ್ಯ ಇಲ್ಲ. ಇವ್ರ ಮೈಂಡಲ್ಲಿ ಬರೀ ಕೆಟ್ಟದನ್ನು ಮಾಡೋದು ಬಿಟ್ಟರೆ ಒಬ್ಬನೇ ಒಬ್ಬನಿಗೆ ಏನಾರು ಹೆಲ್ಪ್ ಮಾಡಿದ್ರ ಕರೋನಲ್ಲಿ ಹೇಳಿ, ಆರ್ ಎಸ್ ಎಸ್ ಅವ್ರು ಮೂರು ಮಾಸ್ಕ್ ಹಾಕೊಂಡು ಮನೆಯಲ್ಲಿದ್ರು, ಇಲ್ಲ ರಸ್ತೆಯಲ್ಲಿ ಕಾಣಿಸ್ಕೊಂಡ್ರ ಚಡ್ಡಿ ಗಿರಾಕಿಗಳು ಕಾಣಿಸಿದ್ರ? ಇಲ್ಲ, ಕಾಣಿಸಲ್ಲ. ಅವರು ಭಯ, ಅವರು ಭಯ ಗಿರಾಕಿಗಳವರು. ಅವಾಗ ಎದುರಿಸೋದ್ರಲ್ಲಿ ನಂಬರ್ ಒನ್, ಪೂರ ದೇಶವನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸ್ವತಂತ್ರ ಒಂದು ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಒಂದು ಹೋರಾಟವನ್ನ ಮಾಡಿ ಬ್ರಿಟಿಷರನ್ನ ಹತ್ತಿಕ್ಕುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದ್ದು. ಇವ್ರು ಏನ್ ಮಾಡ್ತಾ ಇದ್ರು? ಸ್ವತಂತ್ರ ಹೋರಾಟಗಾರರು ಎಲ್ಲಿ ಬಚ್ಚಿಕೊಂಡಿದ್ದಾರೆ, ಎಲ್ಲಿ ಹೋರಾಟ ಆಗ್ತಾ ಇದೆ, ಆ ಒಂದು ಮಾಹಿತಿಯನ್ನ ಕೊಡೋ ಅಂತ ಕೆಲಸ ತಾಯಿಗೆ ನಾನು ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಆ ಒಂದು ಕೆಲಸವನ್ನ ಮಾಡಿದಂಥವ್ರು ಇವತ್ತು ದೇಶದಲ್ಲಿ ಏನೋ ಭಾಳ ದೊಡ್ಡ ದೊಡ್ಡದಾಗೆ ಮಾತುಗಳನ್ನ ಆಡ್ತಾರೆ. ಜಾಸ್ತಿ ದಿನ ಇಲ್ಲ, 2024 ಈ ದೇಶದ ಜನ ಅವ್ರನ್ನ ಉಗಿದಟ್ಟೋ ಕೆಲಸವನ್ನ ಮಾಡ್ತಾರೆ. ಸಾಕಷ್ಟು ಸಮಯಗಳಾಯ್ತು ಪಾಪ, ತಾವೆಲ್ಲ ಇನ್ನು ಊಟಕ್ಕೆ ಹೋಗ್ಬೇಕು. ಒಂದೇ ಒಂದು ಶಾಯರಿಯನ್ನ ಹೇಳಿ ನಾನು ಈ ನನ್ನ ಮಾತನ್ನ ಮುಗಿಸ್ತೀನಿ. ನಾನು ಮತ್ತೆ ಈ ಕಡೆ ಬಂದು ತಮ್ಗಳ ಹತ್ರ ಮತ್ತೆ ಮಾತುಕತೆಯನ್ನ ಮಾಡಿ ತಮ್ಗಳ ಜೊತೆ ಕಾಲ ನಮ್ಮ ಸಮಯವನ್ನ ಕಳೆದು ತಮ್ಮೆಲ್ಲರ ಜೊತೆ ಒಂದು ಒಂದು ಪರಿವಾರದ ನನ್ನನ್ನು ಒಬ್ಬನ್ನ ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ಳಿ. ದಿಲ್ಲಿಲಾಗ್ಲಿ ದೇಶದಲ್ಲಿ ಎಲ್ಲೇ ಏನಾರ ಸಮಸ್ಯೆ ಆದ್ರೆ ನಿಮ್ಮ ಹುಡುಗ ಡೆಲ್ಲಿಲಿ ಶ್ರೀನಿವಾಸ್ ಕೂತಿದ್ದಾರೆ, ನಿಮ್ಮ ಸಮಸ್ಯೆಗೆ ನಾನು ಸ್ಪಂದಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಒಳ್ಳೇದಾಗಿರ್ಬೋದು, ದುಃಖ ತರೋಂಥ ವಿಷಯ ಆಗಿರ್ಬೋದು, ಯಾವುದೇ ಆಗಲಿ ನಾನು ನಿಮ್ಗಳ ಜೊತೆ ಇರ್ತೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನೀಗ ಇವರಿಗೆ ಖಾದರ್ ಅವ್ರಿಗೆ ಒಂದು ಶಾಯರಿಯನ್ನು ಹೇಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ಹೇಳಕ್ಕೆ ಬರಲ್ಲ, ಟ್ರೈ ಮಾಡ್ತೀನಿ ಆದರೂ. ಲೋಗ್ ಹರ್ ಮೋಡ್ ಪೆ ರುಕ್ ರುಕರ್ ಸಮಲ್ತೆ ಕ್ಯೂ ಹೇ, ಲೋಗ್ ಹರ್ ಮೋಡ್ ಪೆ ರುಕ್ ರುಕರ್ ಸಮಲ್ತೆ ಕ್ಯೂ ಹೇ, ಇತ್ನಾ ಡರೇ ತು ಗರ್ಸೆ ನಿಕಲ್ತೆ ಕ್ಯೂ ಹೇ, ಇತ್ನಾ ಡರೇ ತು ಗರ್ಸೆ ನಿಕಲ್ತೆ ಕ್ಯೂ ಹೇ, ನಾ ದಿಯಾವು ನಾ ಜುಗ್ನು ನಾ ತಾರಾವು ಫಿರ್ ಭಿ ಯೇ ಆರ್ ಎಸ್ ಎಸ್ ವಾಲೆ ಜೊ ಯುಟಿ ಕಾದರ್ ಕೆ ನಾಮ್ ಸೆ ಜಲ್ತೆ ಕ್ಯೂ ಹೇ. ಈಗ ಮೋದಿಗೂ ಒಂದು ಹೇಳ್ಬಿಡ್ತೀನಿ, ಅದು ಈಗೇನು ವರ್ತಮಾನದಲ್ಲಿ ಅವ್ರು ಆಟ ಆಡ್ತಿದಾರಲ್ಲ ಆಟಗಳು, ಅದನ್ನ ಸೇರಿ ಒಂದು ಮಾತನ್ನು ಹೇಳಲಿಕ್ಕೆ. ಏ ಮೆಹಸೂಸ್ ಹೋತಾ ಹೇ ದೌರೆ ತಬಾಯಿ ಹೇ, ಏ ಮೆಹಸೂಸ್ ಹೋತಾ ಹೇ ದೌರೆ ತಬಾಯಿ ಹೇ, ಸೀಸೆ ಕಾ ಹಾಲತ್ ಮೇ ಸೀಸೆ ಕಾ ಅದಾಲತ್ ಮೇ ಪತ್ತರಿ ಗವಾಯಿ ಹೇ, ಸೀಸೆ ಕಾ ಅದಾಲತ್ ಮೇ ಪತ್ತರಿ ಗವಾಯಿ ಹೇ, ಜಿಂದಗಿ ಮೇ ಮೇನೆ ಐಸಾ ತಸ್ವೀರ್ ದೇಖಾ ನಹೀ ಹೂ, ಜಿಂದಗಿ ಮೇ ಐಸಾ ತಸ್ವೀರ್ ಮೇನೆ ದೇಖಾ ನಹೀ ಹೂ, ಕಾತಿಲಿ ಮುನ್ಸಿಫ್ ಹೇ ಕಾತಿಲಿ ಲುಟೇರಾ ಹೇ. ಏ ಬಿಜೆಪಿಯವ್ರು ಏನೀಗೊಂದು ಈಗ ಕೊಲೆ ಮಾಡೋನೆ ಜಡ್ಜ್ ಆದರೆ ಯಾವ ನ್ಯಾಯ ಕೊಡ್ತಾರೆ ಸ್ವಾಮಿಯವರು? ಹಾ, ಅದಕ್ಕೆ ನಾನು ಈ ಮಾತನ್ನು ಹೇಳಿದೆ. ನಿಮ್ಗಳೆಲ್ಲರನ್ನ ನೋಡಿ, ಉಲ್ಲಾಳ ಕ್ಷೇತ್ರದ ಮುಡಿಪು ಮತ್ತು ಉಲ್ಲಾಳ ಬ್ಲಾಕ್ನ ಇಬ್ಬರು ಕಾರ್ಯಕರ್ತರ ಜೊತೆ ಒಂದು ಅರ್ಧ ಗಂಟೆ ನಾನು ನಿಮ್ಗೆಲ್ಲರಿಗೂ ಹೊಟ್ಟೆ ಹಸಿವು ಜಾಸ್ತಿ ಆಗಿರ್ಬೋದು, ಬೈಕೊಂಡ್ರು ಪರವಾಗಿಲ್ಲ ಅಂತೇಳಿ ನಿಮ್ಗಳ ಜೊತೆ ಒಂದೆರಡು ಮಾತು ಹಂಚ್ಕೊಳಕ್ಕೆ ಅವಕಾಶ ಕೊಟ್ಟು ನನ್ನನ್ನು ಇಲ್ಲಿಗೆ ಕರೆಸಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಯು ಟಿ ಖಾದರ್ ಅವರಿಗೆ ವಂದನೆಗಳು ಹೇಳಿ, ನಿಮ್ಮೆಲ್ಲರಿಗೂ ಸಹ ವಂದನೆಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಯುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಫೂರ್ತಿಯ ಮಾತನಾಡಿದಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಂತಹ ಬಿ ವಿ ಶ್ರೀನಿವಾಸರವರಿಗೆ ಧನ್ಯವಾದಗಳು ಸರ್. ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಕೇವಲ 5 ನಿಮಿಷದಲ್ಲಿ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಇದೆ. ಅಬ್ದುಲ್ ಅಜೀಜ್ ಆರ್ ಕೆ ಸಿ ಇವರನ್ನು ಸನ್ಮಾನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ.